ಅಲ್ಲಿ ನೋಡ್ತಿದ್ದೀರಲ್ಲ ಅಲ್ಲಿ ರಾಮಾಚಾರಿ ಮೂವಿ ಶೂಟಿಂಗ್ ಆಗಿದೆ ತುಂಬಾ ಕಷ್ಟ ಐತೆ ಅಣ್ಣ ಹೆಂಗಿತ್ತು ಎಕ್ಸ್‌ಪೀರಿಯನ್ಸ್ ಬಾರೆ ಮ್ಯಾಗ್ ಹೋಗಿ ಗೊತ್ತಾಗುತ್ತೆ ಎಣ್ಣೆ ಕೊಳ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀವಿ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ ಚಿತ್ರದುರ್ಗ ಕೋಟೆದಲ್ಲಿ ಇದ್ದೀವಿ ನಾನು ಮತ್ತೆ ನಮ್ಮ ವಿನಾಯಕ ಅವರು ಒಳಗಡೆ ಎಂಟ್ರೆನ್ಸ್ ಆಗಿದ್ದೀವಿ ಆ ಕಡೆ ಮೇಲೆ ಹೋಗಬೇಕು ಇಲ್ಲಿ ಸ್ಟಿಕ್ ನ ಯೂಸ್ ಮಾಡಂಗಿಲ್ವಂತೆ ಸ್ಟಿಕ್ ನೇ ಕಿತ್ತುಕೊಂಡು ಬಿಟ್ರು ಹಾಗಾಗಿ ಬರಿ ಕ್ಯಾಮೆರಾ ಇಟ್ಕೊಂಡು ಹೋಗ್ತಿದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ಇವತ್ತು ನಾವು ಚಿತ್ರದುರ್ಗ ಕೋಟೆದಲ್ಲಿ ಬಂದಿದ್ದೀವಿ ಚಿತ್ರದುರ್ಗ ಕೋಟೆ ಒಳಗಡೆ ಬರ್ತೀರಾ ಅಂತ ಹೇಳಿದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಫಸ್ಟ್ ಅಲ್ಲ ಕ್ಯಾಶ್ ಇಸ್ಕೊಂತಿದ್ರು ಒಳಗಡೆ ಎಂಟ್ರಿ ಆಗಬೇಕಾದ್ರೆ 30 ರೂಪಾಯಿ ಒಬ್ಬರಿಗೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆನ್ಲೈನ್ ಪೇ ಮಾಡಬೇಕಾಗಿದೆ ಏನಕ್ಕಪ್ಪಾ ಅಂದ್ರೆ ಈಗ ಎಲ್ಲರದು ಡೀಟೇಲ್ಸ್ ಬೇಕಾಗಿದೆ ಒಳಗಡೆ ಬಂದಿ ಯಾರರ ಏನರೋ ಈಗ ಬಂದಿ ಏನರೋ ಹಾಳ್ ಮಾಡಿ ಹೋಗ್ತಾರೆ ಅದರಿಂದ ಅವರು ಡೀಟೇಲ್ಸ್ ಇತ್ತು ಅಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಅವರಿಗೆ ಮತ್ತೆ ಫೋನ್ ನಂಬರ್ ಸಹಿತನು ಎಲ್ಲ ಕೇಳುತ್ತೆ ಎಲ್ಲ ಅಪ್ಲೈ ಮಾಡಿದ ಮೇಲೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ಪ್ಯಾನ್ ಕಾರ್ಡ್ ಇದ್ ಮೂರಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿ ವೆರಿಫೈ ಆದಾದ ಮೇಲೆ ನಿಮಗೆ ಒಳಗಡೆ ಎಂಟ್ರಿ ಮಾಡೋದು ಆನ್ಲೈನ್ ಪೇನೇ ಮಾಡಬೇಕು ಯಾವುದೇ ತರ ಈಗ ಕ್ಯಾಶ್ ಅಲೋಡ್ ಇಲ್ಲ ಚಿತ್ರದುರ್ಗ ಕೋಟೆ ಒಳಗಡೆ ಬರ್ತೀರಾ ಅಂದ್ರೆ ಆನ್ಲೈನ್ ಪೇನೇ ಮಾಡಿ ಬರಬೇಕು ಇದು ಹೊಸ ರೂಲ್ಸ್ ಮಾಡಿದ್ದಾರೆ ಈಗ ಬನ್ನಿ ಕೋಟೆ ಹೋಗಿ ನೋಡೋಣ ಅಂತೆ ಎಣ್ಣೆ ಕೊಳ ಏನೋ ಎಣ್ಣೆ ಕೊಳ ಅಂತ ಇದೆಯಂತೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಎಣ್ಣೆ ಕೊಳ ಇಲ್ಲೂ ಒಂದಿದೆ ಹಂಗೆ ಇಲ್ಲೂ ಒಂದಿದೆ ಇಲ್ಲೊಂದು ಗುಹೆ ಇದೆ ಏನಂತ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲಿ ಎರಡೇ ಇರೋದು ಚಿತ್ರದುರ್ಗ ಕೋಟೆ ಒಳಗಡೆ ಬಂದ್ರಿ ಅಂದರೆ ಬಾರಣ್ಣ ಅಂತೆ ನಮ್ಮ ವಿನಾಯಕ ಅಂದ ಟೇಸ್ಟ್ ಮಾಡೋಣ ತಿಂದು ಹೆಂಗಿದೆ ಅಂತ ಎಷ್ಟು ಗ್ರೀನರಿ ಆಗಿದೆ ನೋಡಿ ವಿನಾಯಕ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ ಯಾವ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಇಲ್ಲೇ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇಲ್ಲೇ ಲಿಸ್ಟ್ ಇದೆ ಒನ್ ಬೈ ಒನ್ ಒಳಗಡೆ ಎಂಟ್ರಿ ಆದಮೇಲೆ ಎಲ್ಲರೂ ಗೈಡ್ ಬಂದುಬಿಟ್ಟು ಬಂದು ಗೈಡ್ ಮಾಡಲ ಅಂತ ಹೇಳ್ತಾರೆ ಮ್ಯಾಪ್ ನೋಡಿದ್ರೆ ಸಾಕು ನಿಮಗೆ ಎಲ್ಲ ಗೊತ್ತಾಗುತ್ತೆ ಬನ್ನಿ ಇಲ್ಲೊಂದು ದೇವಸ್ಥಾನ ಇದೆ ಯಾವ ದೇವಸ್ಥಾನ ಅಂತ ನೋಡೋಣ ಬೇರೆ ಕಾಪಾಡಪ್ಪ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಬಂದುಬಿಟ್ಟಿದ್ದು ಫುಲ್ ಚಿಕ್ಕದಾಗೈತೆ ಆದರೆ ಚೆನ್ನಾಗೈತೆ ಜನ ನೋಡ್ಬೋದು ಎಷ್ಟು ಜನ ಬಂದರೆ ಗರುಡಗಂಬ ಏಕನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೇನ್ ನೀವು ದ್ವಾರ ಬಾಗಿಲು ದಾಟ್ಕೆ ಬಂದರೆ ರೈಟ್ ಸೈಡಿಗೆ ಅಲ್ಲಿ ಏಕನಾಥೇಶ್ವರ ದೇವಸ್ಥಾನ ಕಾಣಿಸ್ತದೆ ಒಳಗಡೆ ತುಂಬ ದೇವಸ್ಥಾನ ಇದೆ ಅಲ್ಲ ತುಂಬ ಐತೆ ಇಲ್ಲಿ ಬಂದರೆ ಇಲ್ಲೂ ಒಂದು ಕ್ಯಾಂಟೀನ್ ಇದೆ ಇದು ಗುರು ಚಿತ್ರದುರ್ಗನ ಏಳು ಸುತ್ತಿನ ಅಭೇದ್ಯ ಕೋಟೆ ಅಂತ ಕರೀತಾರೆ ಅಂದರೆ ಕೆಳಗಡೆ ಮೂರು ಸುತ್ತು ಕೋಟೆ ಮೇಲುಗಡೆ ನಾಲ್ಕು ಸುತ್ತಿದೆ ಒಟ್ಟು ಚಿತ್ರದುರ್ಗನ ಮೇನ್ ಆಗಿ ಪಾಳೆಗಾರ ವಂಶಸ್ಥರು ಆಳ್ವಿಕೆ ಮಾಡಿದ್ದಾರೆ ಅದರಲ್ಲಿ ತುಂಬ ಫೇಮಸ್ ಇರೋಣ ಅಂದರೆ ಮದಕರಿ ನಾಯಕ ಪಾಳೆಗಾರರು ಕೋಟೆ ಟಾಪಲ್ಲಿ ನೀವೇನೊಂದು ಲೈನ್ ಕಾಣಿಸ್ತಿದೆಯಲ್ಲ ಒಂಥರ ಗ್ಯಾಪ್ ಇರೋ ಥರ ಅದು ಏನಕ್ಕೆ ಅಂದರೆ ಆಗಿನ ಕಾಲದಲ್ಲಿ ಯಾರು ಕೋಟೆ ಒಳಗೆ ಬರ್ತಿದ್ರು ಹೋಗ್ತಿದ್ರು ಅನ್ನೋ ಸೈನಿಕರು ಮೇಲೆ ಕುತ್ಕೊಂಡು ನೋಡ್ತಾ ಇದ್ರು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದುಬಿಟ್ಟು ಚಿತ್ರದುರ್ಗದ ಟಾಪ್ ವ್ಯೂ ಇನ್ನು ನಾವು ಅಲ್ಲಿಗೆ ಹೋಗ್ಬೇಕು ಗ್ರಿಪ್ಪೇ ಇಲ್ಲ ವಿನಾಯಕ ಹೆಂಗೆ ಅನಿಸ್ತೀಯಾ ದಾವಣಗೆರೆ ಬಾಯ್ಸು ವ್ಯೂ ಮಾತ್ರ ಸೈಕಾಗೈತೆ ಹಂಗೆ ಈ ಕಡೆ ನೋಡ್ತೀರಾ ಅಂದರೆ ನಮ್ಮ ಕಲೆಗಳೆಲ್ಲ ಇಲ್ಲಿ ತೋರಿಸಿದ್ದಾರೆ ಕಲ್ ಮೇಲೆ ಅವ್ರ ಹೆಸರು ಅವ್ರ ಹುಡುಗಿ ಹೆಸರೆಲ್ಲ ಬರೆದು ತೋರಿಸಿದ್ದಾರೆ ದಯವಿಟ್ಟು ಯಾರೇ ಬಂದರೂ ಕೂಡ ಆ ರೀತಿ ಮಾಡಕ್ಕೆ ಹೋಗಬೇಡಿ ಹಳೆ ಸ್ಮಾರಕಗಳನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ ಏನ್ ಗಾಡಿನೋ ನಮ್ಮ ವಿನಾಯಕ ಫೋಟೋಶೂಟ್ ಮಾಡಿಸ್ತಾನೆ ಅಲ್ಲಿ ನೋಡ್ತಿದ್ದೀರಲ್ಲ ಅಲ್ಲಿ ರಾಮಾಚಾರಿ ಮೂವಿ ಶೂಟಿಂಗ್ ಆಗಿದೆ ಅಲ್ಲಿಗೆ ಹೋಗಿ ತೋರಿಸ್ತೀವಿ ಹಳೆ ಕನ್ನಡದಲ್ಲಿ ಬರ್ತಿರ್ತಾರಲ್ಲ ಓದೋದು ತುಂಬ ಕಷ್ಟ ದೇವಸ್ಥಾನ ಕ್ಲೋಸ್ ಆಗಿದೆ ಜಾಗ ಮಾತ್ರ ಚೆನ್ನಾಗಿದೆ ಅಲ್ಲ ವಿನಾಯಕ ಕಂಡ್ರೆ ಒಂಥರ ನೆಂದಿ ದುರ್ಗದ ಕೋಟೆ ಒಳಗೆ ಬಂದರೆ ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕುದುರೆ ಹೆಜ್ಜೆ ಆನೆ ಹೆಜ್ಜೆ ಅಂತ ಕರಿತೀವಿ ಅಂದರೆ ಆ ಬಂಡೆ ಕಲ್ಲುಗಳ ಮೇಲೆ ಹತ್ತೋಗ್ಬೇಕು ಅಂತಂದರೆ ಮಾಮೂಲಿ ಹತ್ತೋಗೋಕ್ಕೆ ಜಾರುತ್ತೆ ಹಂಗಾಗಿ ಕುದುರೆ ಹೆಜ್ಜೆ ಆನೆ ಹೆಜ್ಜೆ ಅಂತ ಕೆತ್ತಿದ್ದಾರೆ ಅದ್ರ ಮೇಲೆ ನೀವು ಕಾಲಿಟ್ಟು ಹತ್ಬೇಕಾಗುತ್ತೆ ಆದರೆ ಈಗ ಅದ್ರ ಮೇಲೆ ಕಾಲಿಟ್ಟರು ಕೂಡ ಜಾರುತ್ತೆ ಹಂಗಾಗಿ ಹುಷಾರಾಗಿ ಹತ್ಬೇಕು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೂವಿ ತೆಗೆದಿದ್ದಾರಲ್ಲ ಕೊನೆ ಕ್ಲೈಮ್ಯಾಕ್ಸಿನಲ್ಲಿ ಮಾರ್ಗರೇಟ್ ರಾಮಾಚಾರಿ ಹುಡುಕಿ ಬಂದಾಗ ರಾಮಾಚಾರಿ ಮೇಲುಗಡೆ ಟಾಪಲ್ಲಿರ್ತಾನೆ
ಅದು ಎಲ್ಲಿ ಅಂತ ತೋರಿಸ್ತೀವಿ ಬನ್ನಿ. ತುಂಬಾ ಕಷ್ಟ ಐತೆ ಈ ತೋರಿಸ್ಬೇಕಂದ್ರೆ ಅತ್ಲೇಬೇಕು. ಈಗ ಬಣ್ಣ ಬರ್ತೈತಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳ ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ರಾಮು ಹರ್ಷ ಹೊಸ ಪಡ್ತವನೆ ಅತ್ತಕ್ಕೆ ಅಂದ್ರೆ ತುಂಬಾ ಕಷ್ಟ. ಇಲ್ಲಿ ಬಂದ್ರೆ ಒಂಥರ ಅಡ್ವೆಂಚರ ಸಕ್ಕತ್ತಾಗಿರುತ್ತೆ ಮೇಲೆ ಹತ್ತಕ್ಕೆ ಎಲ್ಲ ಬಾಯಿಗೆ ಬರ್ತವೆ. ಆದ್ರೆ ನೋಡ್ಗುರು ಎಷ್ಟು ಕಷ್ಟ ಪಡ್ತಿದೀವಿ. ಟಾಪಿಗೆ ಬಂದಾಯ್ತು, ಇನ್ನೂ ಇದೆ ಟಾಪು, ಹೋಗಿ ನೋಡೋಣ. ಇವು ರಾಮಾಚಾರಿ ಶೂಟಿಂಗ್ ಆಗಿರೋ ಪ್ಲೇಸ್ ನೋಡಬೇಕು ಅಂತಂದರೆ ಈ ಕೆಳಗಡೆ ಬಂದ್ವಿಲ್ಲ, ಅಲ್ಲಿಂದ ಈ ರೂಟಲ್ಲಿ ಮೇಲತ್ತಿ ಈ ರೂಟ್ ಮೇಲಿಂದ ನೀವು ಮೇಲುಗಡೆ ಹೋಗ್ಬೇಕಾಗತ್ತೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಆಗಿದ್ದ ಪ್ಲೇಸ್ ಇದೆ. ಮಾರ್ಗರೇಟು ಮತ್ತು ರಾಮಾಚಾರಿ ಕೊನೆಗೆ ಸಿರೋ ಕ್ಲೈಮ್ಯಾಕ್ಸ್ ಏನು. ನೀವಿಲ್ಲಿ ಬರಬೇಕು ಅಂತಂದರೆ ಇಲ್ಲಿ ವ್ಯೂ ತೋರಿಸ್ತಾ ಇದೆ ನೋಡಿ, ಇಲ್ಲಿಂದ ಮೇಲತ್ತು ಬರಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಬಂದರೆ ಹುಷಾರು, ತುಂಬ ಜಾರುತ್ತೆ. ರಾಮ ಹೆಂಗಿದೆ ಪ್ಲೇಸು? ಗುರು ಈ ಜಾಗ ನೋಡ್ತಿದ್ದೀರಲ್ಲ, ಈ ಜಾಗದಲ್ಲಿ ಫಸ್ಟು ದುಡ್ಡು ಇಡ್ತಾ ಇದ್ರಂತೆ. ನನಗೂ ನಂಬಕ್ಕಾಗ್ತಲ್ಲ, ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಿದ್ರು ಅಂತ ಗೊತ್ತಿಲ್ಲ. ಪಾಳೆಗಾರರ ಕಚೇರಿ ಅಂತ ಇದು, ಖಜಾನೆ ದುಡ್ಡುಗಳೆಲ್ಲ ಇಡ್ತಿದ್ರಂತೆ. ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕ್ಕ ತಂಗಿ ಹೊಂಡ ಈಗ ನೋಡ್ತಾರ, ನಾವು ಬಂದುಬಿಟ್ಟು ಅಕ್ಕ ತಂಗಿ ಹೊಂಡ ಅಂತ. ಇದು ಬಂದ್ಬಿಟ್ಟು ಅಕ್ಕ, ಅಲ್ಲಿದೆ ತಂಗಿ. ಅಕ್ಕಯಿಂದ ತಂಗಿಗೆ ನೀರು ಕಳಿಸ್ತಿದ್ದಾರೆ. ಎದುರುಗಡೆ ನೋಡ್ತಾ ಇದ್ರಲ್ಲ, ಇದೆ ಒನಕೆ ಓಬವ್ವನ ತಿಂಡಿ. ಒನಕೆ ಓಬವ್ವ ಅಂದರೆ ಐದರಲ್ಲಿ ಸೈನಿಕರು, ಶತ್ರು ಸೈನಿಕರು ದುರ್ಗದ ಕೋಟೆ ಒಳಗೆ ಬರೋದನ್ನ ನೋಡಿದಂಥ ವೀರವನಿತೆ ಓಬವ್ವ. ನೀರು ತರಬೇಕಾದ್ರೆ ನೋಡಿರ್ತಾಳೆ ಅವ್ರು ಬರೋದನ್ನ. ಅವರು ಶತ್ರು ಸೈನಿಕರು ದುರ್ಗದ ಕೋಟೆ ಒಳಗೆ ನುಗ್ತಾ ಇದ್ದಾರಲ್ಲ ಅಂತೇಳಿ ತನ್ನ ಮನೆಯಿಂದ ತನ್ನ ಮನೆಯಲ್ಲಿರ್ತಕ್ಕಂಥ ಒನಕೆ ತಂದು ಶತ್ರು ಸೈನಿಕರನ್ನ ಸದೆ ಬಡಿತಾಳೆ. ಹಾಗೂ ಮತ್ತು ಚಿತ್ರದುರ್ಗನ ಕಾಪಾಡ್ತಾಳೆ, ಹಾಗೆ ವೀರ ಮರಣ ಕೂಡ ಹೊಂದ್ತಾಳೆ. ಮತ್ತೆ ಹಿಂಗೆ ಬರಕ್ಕಾಗಲ್ವಾ? ಬರ್ಬೋದು, ನೀನು ಹಂಗೆ ನೋಡ್ತೀವಿ. ಅಲ್ಲಿ ಸಣ್ಣ ಹುಡುಗರಿಗೆ ಬರಕ್ ಕಷ್ಟ ಆಗುತ್ತೆ. ಇಲ್ಲಿಂದ ಸೈನಿಕರು ಬಂದಿರೋದು, ಸೈನಿಕರು ಬಂದಿದ್ನ ಒನಕೆ ಓಬವ್ವ, ಇಲ್ಲಿಂದ ಅವ್ರನ್ನ ಶತ್ರು ಸೈನಿಕರನ್ನ ಹೊಡೆದಾಕಿರೋ ಪ್ಲೇಸ್ ಇದು. ಇಲ್ಲಿ ನಿಂತಿ ಆ ಕಡೆ ಎದುರು ನಿಂತಿ ಅಣ್ಣ. ಹೇಗಿತ್ತು ಅನುಭವ ನಿಮ್ದು ಚಿತ್ರದುರ್ಗ ಕೋಟೆ? ಧಾರವಾಡದಿಂದ ಬಂದಿದ್ದೇವೆ ನಾವು ನೋಡ್ಲಿಕ್ಕೆ. ಚಿತ್ರದುರ್ಗ ಕೋಟೆ ಚೆನ್ನಾಗಿದೆ, ಮೂಡು ಮಾತ್ರ ಸೀನ್ ಚೆನ್ನಾಗಿದೆ. ಒಟ್ಟು ಹುಷಾರಿಂದ ಇರಿ, ಎಷ್ಟು ಹುಷಾರಿದ್ರೆ ಅಷ್ಟು ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಈ ಚಿತ್ರದುರ್ಗ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮ ವಿನಾಯಕ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸದ್ಯಕ್ಕೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.